ಫೈನಲಿ ಉಪೇಂದ್ರ ಅವರ ಕಡೆಯಿಂದ ಯುವೈ ಸಿನಿಮಾದ ಹೊಸ ಸಾಂಗ್ ರಿಲೀಸ್ ಆಗಿದೆ ಗುರು. ಟ್ರೋಲ್ ಆಗುತ್ತೆ ಸಾಂಗ್, ಸೈಕ್ ಸಾಂಗ್ ಅನ್ಕೊಳ್ಳಿ. ನಮ್ಮ ಉಪೇಂದ್ರ ಅವರ ಡೈರೆಕ್ಷನ್ಲಿ ಬರ್ತಾ ಇರುವಂತಹ ಪ್ರತಿಯೊಂದು ಸಿನಿಮಾದಲ್ಲೂ ಸಹ ಒಂದು ಡಿಫ್ರೆಂಟ್ ಸಾಂಗ್ ಇರುತ್ತೆ. ಅದೇ ರೀತಿ ಈ ಸಿನಿಮಾದಲ್ಲೂ ಸಹ ಟ್ರೋಲ್ ಆಗುತ್ತೆ ಸಾಂಗ್, ಮಾತ್ರ ಟ್ರೋಲ್ ಸಾಂಗ್ ಬೇರೆ ಲೆವೆಲ್ ಅನ್ಕೊಳ್ಳಿ. ಪ್ರತಿಯೊಂದು ಮೀಮ್ಸ್ ಆಗ್ಬೋದು, ಪ್ರತಿಯೊಂದು ಟ್ರೋಲ್ ಆಗ್ಬೋದು, ಎಲ್ಲವನ್ನು ಬಿಟ್ಟಿಲ್ಲ ಗುರು. ಎಲ್ಲನೂ ಕೂಡ ಕವರ್ನ ಮಾಡಿದ್ದಾರೆ, ಬೇರೆ ಲೆವೆಲ್ ಅನ್ಕೊಳ್ಳಿ. ಈ ಐಡಿಯಾ ಅಂತೂ ಸಾಮಾನ್ಯವಾಗಿ ಯಾವ ಡೈರೆಕ್ಟರ್ಗೂ ಕೂಡ ಬರಲ್ಲ, ಬಂದರೆ ಉಪೇಂದ್ರ ಅವ್ರಿಗೆ ಮಾತ್ರ ಅನ್ಕೊಳ್ಳಿ. ಎಲ್ಲ ಮೀಮ್ಸ್ಗಳು ಗುರು, ಪ್ರತಿಯೊಂದು ಅವರು ಹಾಡನ್ನು ಹೇಳ್ತಾವ್ರ ಇಲ್ವಾ, ನಮ್ಮ ಫೋನ್ನ ಜಾಸ್ತಿ ಯೂಸ್ ಮಾಡೋರಿಗೆ ಅವ್ರಿಗೆ ಬೈತಾವ್ರ ಗೊತ್ತೇ ಆಗ್ತಿಲ್ಲ, ನಮಗೆ ಬೈತಾ ಇದಾರೆ ಅನಿಸುತ್ತೆ. ಏಕೆಂದರೆ ಟ್ರೋಲ್ ಆಗುತ್ತೆ, ಎಲ್ಲರನ್ನೂ ಕೂಡ ಸೇರಿಸಿ ಹೇಳಿರುವಂತಹ ಸಾಂಗ್ ಅಂತಲೇ ಹೇಳ್ಬೋದು. ಈ ಸಾಂಗ್ ಅಂತೂ ಒಂಥರ ಡಿಫ್ರೆಂಟ್ ಆಗಿದೆ ಗುರು, ಒಂಥರ ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ. ಏಕೆಂದರೆ ಪ್ರತಿಯೊಂದು ಸಾಂಗ್ಗಳಲ್ಲೂ ಕೂಡ ಅದರದೇ ಆದ ಬೇರೆ ಬೇರೆ ಒಂಥರ ಲಿರಿಕ್ಸ್ಗಳಾಗ್ಬೋದು, ಬೇರೆ ಬೇರೆ ಸಾಂಗ್ಗಳನ್ನು ನೋಡಿರ್ತೀವಿ. ಈ ಸಾಂಗ್ ಮಾತ್ರ ನಾವು ದಿನನಿತ್ಯ ಏನೆಲ್ಲ ಟ್ರೋಲ್ ಮೀಮ್ಸ್ಗಳನ್ನು ನೋಡಿರ್ತೀವಿ ಅದನ್ನು ಎಲ್ಲನೂ ಸೇರಿಸಿ, ಹಾಗೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ಯಾವ್ಯಾವ ಟ್ರೋಲ್ ಆಗಿತ್ತು, ಇದು ಗುರು ರಿಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಏನೆಲ್ಲ ಟ್ರೋಲ್ ಆಗಿತ್ತು ಅದನ್ನೇ ಮಿಕ್ಸ್ ಮಾಡಿ ಲಿರಿಕ್ಸನ್ನು ಬರೆದು ಸಖತ್ತಾಗಿ ಮಾಡಿದ್ದಾರೆ ಗುರು ಸಾಂಗ್ಗಳು. ಪ್ರತಿಯೊಂದು ಸಾಂಗಲ್ಲೂ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ಪ್ರತಿಯೊಂದು ಭಾಷೆಯಲ್ಲಿ ಏನೇನು ಟ್ರೋಲ್ ಆಗಿತ್ತು ಅದನ್ನು ಕ್ಲಿಯರಾಗಿ ಲಿರಿಕ್ಸ್ಗಳನ್ನು ಬರೆದು ಒಂದು ಸಾಂಗ್ನ ಪ್ರಿಪೇರನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಷಲಿ ಈ ಸಿನಿಮಾದಿಂದ ಚೀಪ್ ಚೀಪ್ ಸಾಂಗ್ಗೋಸ್ಕರ ತುಂಬಾ ವೇಟಿಂಗನ್ನು ಮಾಡ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ ಆ ಸಾಂಗ್ನ ರಿಲೀಸನ್ನು ಮಾಡಿಲ್ಲ, ಮೇ ಬಿ ಬಸ್ಗಳ ಪ್ರಕಾರ ಆ ಸಿನಿಮಾಗೆ ಏನೋ ಕೇಸ್ ಗೀಸ್ ಅಂತ ಹೇಳ್ತಾ ಇದ್ರು ಆ ಸಾಂಗ್ಗೆ, ನೋಡಬೇಕು ಅಫಿಷಿಯಲಾಗಿ ಏನೂ ಗೊತ್ತಿಲ್ಲ. ಒಟ್ಟಲ್ಲಿ ಆ ಸಾಂಗ್ ರಿಲೀಸ್ ಆಗಿದ್ರೆ ಗೊತ್ತಾಗ್ತಾ ಇತ್ತು. ಈ ಸಾಂಗಲ್ಲಿ ನನಗೆ ನೆಗೆಟಿವ್ ಏನಪ್ಪ ಅಂದಿದ್ದು ಅಂದರೆ, ಪ್ರತಿಯೊಂದು ಸಾಂಗ್ ರಿಲೀಸ್ ಆದಾಗಲೂ ಕೂಡ ಅದು ಲೈಫ್ ಟೈಮಲ್ಲಿ ರನ್ನಿಂಗ್ ಆಗ್ತಾನೆ ಇರುತ್ತೆ. ಏಕೆಂದರೆ ಇವಾಗ ನೋಡಿ ಏನಿಲ್ಲ ಏನಿಲ್ಲ, ಆ ಸಾಂಗು ಎಷ್ಟೊಂದು ಟ್ರೆಂಡಿಂಗ್ ಆಗಿತ್ತು, ಆ ಸಾಂಗ್ ಲಿರಿಕ್ಸ್ಗಳಾಗ್ಬೋದು ಎಲ್ಲವೂ ಕೂಡ ತುಂಬಾ ನೆನಪಾಗುತ್ತೆ ನಮಗೆ. ಆದರೆ ಈ ಥರ ಸಾಂಗಲ್ಲಿ ಏನಪ್ಪ ಅಂದರೆ ಒಂದಷ್ಟು ದಿನ ಖುಷಿ ಕೊಡುತ್ತೆ, ಆದರೆ ಅದಾದ ನಂತರ ಬೋರ್ ಹೊಡೆದ್ಬಿಡುತ್ತೆ. ಏಕೆಂದರೆ ದಿನನಿತ್ಯ ನೋಡುವಂಥ ಟ್ರೋಲ್ಗಳನ್ನು ಮಿಕ್ಸ್ ಮಾಡೋದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅಷ್ಟರೊಳಗೆ ಅನಿಸ್ತು ಗುರು. ಏಕೆಂದರೆ ಅಷ್ಟು ದಿನ ಟ್ರೆಂಡಿಂಗಲ್ಲಿ ಇರುತ್ತೆ ಗುರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಲೈಫ್ ಟೈಮ್ಗೆ ಕಂಪ್ಯಾರಿಸನ್ನ ಮಾಡ್ತು ಅಂದರೆ ಎಲ್ಲೋ ಒಂದು ಕಡೆ ಈ ಲಿರಿಕ್ಸ್ನ ಬದಲು ಬೇರೆ ಏನಾರ ಕ್ರಿಯೇಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಆದರೂ ಈ ಥರ ಯಾರೂ ಕೂಡ ಟ್ರೈ ಮಾಡಿಲ್ಲ, ಅವರು ಉಪೇಂದ್ರ ಅವರು ಒಬ್ಬರೇ ಈ ರೀತಿ ಟ್ರೈ ಮಾಡೋಕ್ಕಾಗೋದು ಅಂತಲೇ ಹೇಳ್ಬೋದು. ಹಾಗೆ ಟ್ರೋಲ್ ಸಾಂಗನ್ನು ಯಾರೆಲ್ಲ ನೋಡಿದ್ರಿ, ಹೇಗಿದೆ ಯುವೈ ಸಿನಿಮಾದ ಸಾಂಗ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟನ್ನು ಮಾಡ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.